ಸರ್, ಇವತ್ತಿನ ಬೆಳಗಿನ ಜಾವ ಕೊಳಗರೆಪುರದಲ್ಲಿ ಊರ ಹಬ್ಬದ ಸಂದರ್ಭದಲ್ಲಿ ಮನೆ ಮೇಲೆ ಎತ್ತಿ ಬಿದ್ದಂತ ಏನು ಇಲ್ಲಿ 36 ಜನ ಅಡ್ಮಿಟ್ ಆಗಿದ್ದಾರೆ. 6-7 ಜನಕ್ಕೆ ಕೈ ಫ್ರಾಕ್ಚರ್ಗಳಾಗಿದೆ. ಅವ್ರಿಗೆ ಆಪರೇಷನ್ ಆಗಬೇಕು, ಇಲ್ಲೇ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡೋದಕ್ಕೆ ಸೂಚನೆ ಕೊಡ್ತೇನೆ. ಇಲ್ಲೇ ಡಾಕ್ಟರ್ಗಳು ಇದನ್ನು ಎದುರು ಮಾಡ್ತಾರೆ. ಕೆಲವರು ನಾಳೆ ಒಳಗಡೆ ಡಿಸ್ಚಾರ್ಜ್ ಆಗುವಂತಕ್ಕಂಥವ್ರಿದ್ದಾರೆ. ಹೊರಗಡೆ ಮೈಸೂರಿಗಾಗಲಿ ಬೆಂಗಳೂರಾಗಲಿ ಕಳಿಸ್ತಕ್ಕಂಥ ಯಾವುದು ಪರಿಸ್ಥಿತಿ ಇಲ್ಲ. ಇವರೆಲ್ಲರಿಗೂ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಶಾಸಕರಾದ ತಮ್ಮಣ್ಣವರು ನಾನು ಜವಾಬ್ದಾರಿ ಎತ್ತು ಬಂದಿದ್ದೇವೆ. ಮತ್ತು ಒಂದು ಹೆಣ್ಮಗಳು ಏನು ತೀರೋಗಿದ್ದಾರೆ, ಅವ್ರಿಗೆ ವೈಯಕ್ತಿಕವಾಗಿ ನಾನು 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಸರ್ಕಾರದಿಂದ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಕಂದಾಯ ಸಚಿವರ ಹತ್ರ ಮಾತಾಡಿ ಅವ್ರಿಗೆ ವಿಶೇಷ ಪ್ರಕರಣ ಅಂತಕ್ಕಂಥದ್ದನ್ನ ಭಾವಿಸಿ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ಕ್ರಮವನ್ನು ವಹಿಸ್ತೇನೆ. ಇಲ್ಲ, ಆ ಥರ ಯಾವುದೂ ಇದಿಲ್ಲ. ಇಲ್ಲೇ ಎಲ್ಲ ಇದೆ, ಮಂಡ್ಯ ಹಾಸ್ಪಿಟ್ಲ್ ಜನರಲ್ ಹಾಸ್ಪಿಟ್ಲೇ ಎಲ್ಲ ಚಿಕಿತ್ಸೆಯನ್ನು ಕೊಡೋದಕ್ಕೆ ಡಾಕ್ಟರ್ಗಳು ಒಪ್ಕೊಂಡಿದ್ರೆ ಬೇರೆ ಕಡೆ ಕಳಿಸ್ಬೇಕಾಗಿಲ್ಲ ಇದು ಅಂತ. ಇನ್ನು 1-3 ದಿನ ಆದಮೇಲೆ ತಿರ್ಗ ಮತ್ತೆ ಬರ್ತೇನೆ ನಾನು, ಬಂದು ಇಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡಿ ಆ ಪರಿಸ್ಥಿತಿ ಇದೆ ನಾನು ಫೋನ್ ಮುಖೇನ ಮಾತಾಡ್ಕೊತೀನಿ. ಏನಾದರೂ ಆ ಥರ ಇಲ್ಲ, ಎಲ್ಲರೂ ಜ್ಞಾನ ಇದೆ. 24 ಅವರಲ್ಲಿ ಕೆಲವು ರಿಪೋರ್ಟ್ ಬರಬೇಕಾಗಿದೆ, ಬರುತ್ತೆ. ಇದನ್ನು ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ನಾವು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾರು ಗಂಭೀರ ಇಲ್ಲ. ಬರ್ತೀನಿ, ತಿರುಗಿ 2-3 ದಿನ ಬಿಟ್ಟು ಬರ್ತೀನಿ. ಆ ಪರಿಸ್ಥಿತಿ ಆ ಬರ್ತನಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಸಹಾಯ ಮಾಡ್ಬೇಕಾ, ನಾನು ವೈಯಕ್ತಿಕವಾಗಿ ಮಾಡ್ತೇನೆ. ಇದನ್ನು ಈಗ ಸೂಕ್ತವಾದ ಚಿಕಿತ್ಸೆಯನ್ನು ಅವ್ರಿಗೆ ದೊರೆಯಬೇಕು. ಏನು 36 ಜನ ಇದ್ದಾರೆ, 36 ಜನಕ್ಕೂ ಸೂಕ್ತವಾದ ಚಿಕಿತ್ಸೆ ದೊರೆಯಬೇಕು. ಅದಕ್ಕೆ ಸೂಚನೆಯನ್ನು ಮಕ್ಕಳ